ಸುದ್ದಿ ಸಾರಿಗೆ ಸ್ವಾಗತ. ನಾನು ಸುಷ್ಮಿತಾ. ಚಂದ್ರಯಾನ 3 ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ಮಹತ್ತರವಾದ ಸಾಧನೆಯಾಗಿದೆ. ಅದಲ್ಲದೆ ಇಡೀ ಭಾರತೀಯರು ಹೆಮ್ಮೆ ಪಡುವಂತಹ ವಿಚಾರ. ಚಂದ್ರಯಾನ 3ರ ಲ್ಯಾಂಡರ್ ವಿಕ್ರಮ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಆಗಸ್ಟ್ 23ರಂದು ಇಳಿದಿತ್ತು. ಚಂದ್ರನ ಮೇಲ್ಮೈಯಲ್ಲಿ ಸಂಶೋಧನೆ ನಡೆಸಲು ಉಪಗ್ರಹ ಉಡಾವಣೆಯಲ್ಲಿ ಯಶಸ್ವಿಗೊಳಿಸಿದ ರಾಷ್ಟ್ರಗಳಲ್ಲಿ ಭಾರತವೂ ಒಂದು. ಈ ಮೊದಲೇ ಯಶಸ್ಸಿನ ಸಾಲಿನಲ್ಲಿರುವ ಅಮೆರಿಕ ರಷ್ಯಾ ಚೀನಾಗಿಂತ ಭಾರತವು ಮೊಟ್ಟ ಮೊದಲನೆಯ ಬಾರಿಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಉಪಗ್ರಹ ಉಡಾವಣೆ ಮಾಡಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಭಾರತದ ವಿಜ್ಞಾನಿಗಳು ಹೊಸ ದಾಖಲೆಯನ್ನು ಬರೆಸಿದ್ದಾರೆ. ರಷ್ಯಾ ದೇಶವು ಇಸ್ರೋಗಿಂತ ಕೇವಲ ಕೆಲವೇ ದಿನಗಳ ಅಂತರದಲ್ಲಿ ಕಳುಹಿಸಿದ್ದ 125 ಆಗಸ್ಟ್ 20ರಂದು ಲ್ಯಾಂಡಿಂಗ್ ಆಗುವ ಸಮಯದಲ್ಲಿ ಕ್ರ್ಯಾಶ್ ಆಗಿತ್ತು. ಇದಾದ 3 ದಿನಗಳ ಬಳಿಕ ವಿಕ್ರಮ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡಿಂಗ್ ನಡೆಸಿತು. ಚಂದ್ರನ ಮೇಲೆ ಇಳಿದ ಲ್ಯಾಂಡರ್ ವಿಕ್ರಮ ಹಾಗೂ ರೋವರ್ ಪ್ರಜ್ಞಾನ್ ಕೇವಲ 14 ದಿನಗಳು ಮಾತ್ರ ಕೆಲಸ ನಿರ್ವಹಿಸುತ್ತದೆ. ಯಾಕೆಂದರೆ ಭೂಮಿಯ 14 ದಿನಗಳು ಎಂದರೆ ಚಂದ್ರನ ಒಂದು ಹಗಲು ಮಾತ್ರ. ರಾತ್ರಿಯ ಸಮಯದಲ್ಲಿ ಚಂದ್ರನ ದಕ್ಷಿಣ ಧ್ರುವದ ಉಷ್ಣತೆ -250 ಡಿಗ್ರಿ ಇಳಿಯುತ್ತದೆ. ಈ ಉಷ್ಣತೆಯಲ್ಲಿ ಉಪಗ್ರಹ ಕೆಲಸ ಮಾಡುವುದು ತುಂಬಾ ಅಸಾಧ್ಯ. ಹಾಗಾಗಿ ಸೂರ್ಯನ ಬೆಳಕು ಬಿದ್ದಾಗ ಪ್ರಜ್ಞಾನ್ ಕೆಲಸ ಮಾಡುವುದು ತೀರಾ ಅಸಾಧ್ಯವಾಗಿರುತ್ತದೆ. ಈ ಮಧ್ಯೆ 14 ದಿನಗಳಲ್ಲಿ ರೋವರ್ ತಾನು ಸಂಗ್ರಹಿಸಿದ ಡೇಟಾವನ್ನು ತಲುಪಿಸಿಬಿಡುತ್ತದೆ. ಈವರೆಗೆ ಸಿಕ್ಕಿರುವ ಡೇಟಾದ ಪ್ರಕಾರ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲುನಾರ್ ಸಾಯಿಲ್ ಕ್ರೋಮಿಯಂ ಟೈಟಾನಿಯಂ ಮತ್ತು ಸಲ್ಫರ್ ಹಾಗೂ ಹೈಡ್ರೋಜನ್ಗಾಗಿ ಹುಡುಕಾಟ ನಡೆಯುತ್ತಿದೆ. ಚಂದ್ರನ ಮೇಲ್ಮೈಯಲ್ಲಿ ತಾಪಮಾನವು ಸುಮಾರು 50 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ಹಾಗಾಗಿ ಇದೆಲ್ಲವೂ ಸಾಧಾರಣ ವಿಚಾರವಲ್ಲ, ಭಾರತೀಯ ವಿಜ್ಞಾನ ಕ್ಷೇತ್ರದ ಮಹತ್ತರವಾದ ಸಾಧನೆಯಾಗಿದ್ದು ನಾವೆಲ್ಲರೂ ಭಾರತೀಯರು ಹೆಮ್ಮೆ ಪಡಬೇಕಾದ ವಿಷಯವಾಗಿದೆ. ಇದಿಷ್ಟು ಚಂದ್ರಯಾನ 3ರ ಮಾಹಿತಿಯಾಗಿದ್ದು ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಸಿಗೋಣ.